ಹಾಯ್, ವೆಲ್ಕಮ್ ಟು ಸ್ವಯಂ ಕಲಿಕೆ. ನಾವಿವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ ಒಂದು 5-6, ನಿಂಬೆ ಹುಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, 1/2 ಕಪ್ಪಷ್ಟು ಮೊಸರು, ಉಪ್ಪು, ಅಚ್ಚಕಾರದ ಪುಡಿ, ಎಣ್ಣೆ ಮತ್ತು ಲವಂಗ, ಚಕ್ಕೆ, ಪಲಾವ್ ಎಲೆ ಹಾಗೂ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 4-5 ಟೊಮ್ಯಾಟೊ. ಇದಿಷ್ಟು ಮಟನ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ, ನಾನು ಹೆಚ್ಚಿಟ್ಕೊಂಡಿದ್ರಲ್ಲಿ 1/2 ಈರುಳ್ಳಿಯಷ್ಟು ಜಾರಿಗೆ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಟೊಮೊಟೊ, ಒಂದು ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ. ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಮಸಾಲೆ ರುಬ್ಬಿಟ್ಕೊಂಡಾಯಿತು. ಇವಾಗ ಕಾದಿರೋ ಕುಕ್ಕರ್ಗೆ 1 ಕಪ್ಪಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ. ಎಣ್ಣೆ ಕಾದಿದೆ, ಇದಕ್ಕೆ ಪಲಾವ್ ಎಲೆ ಮತ್ತು ಲವಂಗ, ಚಕ್ಕೆ ಹಾಗೂ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ. ಇದಿಷ್ಟು 1-2 ಮಿನಿಟ್ಸ್ ಫ್ರೈ ಆಗಲಿ. ಇಷ್ಟು ಫ್ರೈ ಆಗಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ, ಒಂದು 2-3 ನಿಮಿಷದಷ್ಟು ಫ್ರೈ ಆಗಲಿ ಎಣ್ಣೆ ಎಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಫ್ರೈ ಆದಮೇಲೆ ನಾನಿವತ್ತು 1/4 ಕೆಜಿಯಷ್ಟು ಮಟನ್ನ ಯೂಸ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ನ ಅದಕ್ಕೆ ಹಾಕಿ ಒಂದು 4-5 ನಿಮಿಷದಷ್ಟು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಬೇಕು ಮಟನ್ನು. ಮಟನ್ ಫ್ರೈ ಆಗ್ತಿರುವಾಗ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಮಟನಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಮಟನ್ ಫ್ರೈ ಆಗ್ತಿರುವಾಗಲೇ 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ 1-2 ಮಿನಿಟ್ಸಷ್ಟು ಲಿಡ್ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ. ಲಿಡ್ ಓಪನ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಇವಾಗ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಇದರಿಂದ ನಿಮಗೆ ಮಟನ್ನಿಂದ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಮಟನ್ನು ಚೆನ್ನಾಗಿ ಫ್ರೈ ಆಗಿದೆ, ಅದ್ರ ಜಿಡ್ಡಿನಂಶ ಎಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನೀವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆನ ಆ್ಯಡ್ ಮಾಡಿ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ 2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅಚ್ಚಕಾರದ ಪುಡಿ ಹಾಕ್ಕೊಂಡ್ಮೇಲೆ 1-2 ಲೋಟದಷ್ಟು ನೀರನ್ನ ಹಾಕಿ
ಒಟ್ಟು ಒಂದು 3-4 ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ನ ನೀವು ಒಂದ್ಸತಿ 2 whistle ಅಷ್ಟು ಬೇಯಿಸ್ಕೊಬೇಕು, 2 whistle ಹಾಕಿ ಬೇಯಿಸ್ಕೊಬೇಕು, ಆಮೇಲೆ ರೈಸ್ನ ಆ್ಯಡ್ ಮಾಡಬೇಕು. ಇದು ಒಂದು ಕುದಿ ಬರಲಿ, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಕುದೀತಾ ಇದೆ ಚೆನ್ನಾಗಿ. ಇವಾಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕಿ ಮುಚ್ಚಳ ಮುಚ್ಚೋಣ. ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಇದು ಒಂದು 2 whistle ಅಷ್ಟು ಬಂದಮೇಲೆ ನೀವು ರೈಸ್ನ ಆ್ಯಡ್ ಮಾಡಬೇಕು. 2 whistle ಆಗಿದೆ, ಚೆನ್ನಾಗಿ ಮಟನ್ ಬೆಂದಿದೆ. ಇವಾಗ 2 spoons ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 1.5 ಗಂಟೆ ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡು ಆಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 2 spoons ಅಕ್ಕಿಗೆ 1 liter ನೀರನ್ನ ಹಾಕಿ, ಫಸ್ಟೇ ಸ್ವಲ್ಪ ನೀರು ಹಾಕೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ನೋಡಿ ಉಪ್ಪು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ. ಮತ್ತೆ ಹಾಕ್ಕೊಂಡಾದ್ಮೇಲೆ 1.25 cups ಮೊಸರನ್ನ ಹಾಕ್ಕೊಳ್ಳಿ. ದೊಡ್ಡಮ್ಮ ಮೊಸರು ಆ್ಯಡ್ ಮಾಡಾದ್ಮೇಲೆ 1/2 ಹೋಳಷ್ಟು ನಿಂಬೆಹಣ್ಣ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ನಿಂಬೆಹಣ್ಣು ಎಲ್ಲ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ 1 cup ಕುದಿ ಬರುತ್ತೆ. ಬಂದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 whistles ಬರೆಸ್ಕೊಳ್ಳಿ. 2 whistle ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ತೆಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ಎಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಉಡಿ ಉಡಿಯಾಗಿ ತುಂಬ ಚೆನ್ನಾಗಾಗಿದೆ. ಬಿರಿಯಾನಿ ರೆಡಿಯಾಗಿದೆ. ಇದು ರೆಸಿಪಿ ತುಂಬ ಈಸಿ ಮತ್ತು ತುಂಬ ಸಿಂಪಲಾಗಿ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಮೊಸರು ಬಜ್ಜಿನ ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.